ಕೆಲವು ತಿಂಗಳುಗಳ ಹಿಂದೆ ಅಂದ್ರೆ ಕೊರೋನಾದಿಂದ ಇಡೀ ದೇಶವೇ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಜನರಿಗೆ ಮನೋರಂಜನೆ ನೀಡೋದಕ್ಕೆ ಕನ್ನಡ ಕಿರುತೆರೆಗೆ ಹಿಂದಿ ಧಾರಾವಾಹಿಗಳನ್ನ ಡಬ್ ಮಾಡಲಾಯಿತು. ಈ ಧಾರಾವಾಹಿಗಳನ್ನ ಡಬ್ ಮಾಡೋದ್ರಿಂದ ಇದು ಯಶಸ್ವಿಯಾಗುತ್ತೋ ಜನ ಇದನ್ನ ಮೆಚ್ಚಿಕೊಳ್ತಾರೋ ಇಲ್ವೋನೋ ಸಾಕಷ್ಟು ಪ್ರಶ್ನೆಗಳು ಅನುಮಾನಗಳು ಇದ್ವು. ಆದರೆ ಈಗ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಯಾಕಂದ್ರೆ ಬಹುತೇಕ ಸೀರಿಯಲ್ಗಳನ್ನ ಜನ ಮೆಚ್ಚಿಕೊಂಡಿದ್ದಾರೆ. ಅದರಲ್ಲಿ ಮಹಾಭಾರತ ಮತ್ತು ರಾಧಾಕೃಷ್ಣ ಸೀರಿಯಲ್. ಈ ಧಾರಾವಾಹಿಗಳು ಕನ್ನಡಕ್ಕೆ ಡಬ್ಬಾದ ನಂತರದಲ್ಲಿ ಎಲ್ಲರ ಮನಸ್ಸನ್ನ ಗೆದ್ವು. ಈ ಧಾರಾವಾಹಿಗಳು ಪ್ರಸಾರ ಆಗ್ತಾ ಇವೆ ಅಂದ್ರೆ ಬೇರೆ ಚಾನೆಲ್ಗಳಿಗೆ ಬೇರೆ ಸೀರಿಯಲ್ಗಳಿಗೂ ಅಷ್ಟು ಟಿಆರ್ಪಿ ಸಿಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅತಿ ಹೆಚ್ಚು ಜನ ಈ ಧಾರಾವಾಹಿಗಳನ್ನ ನೋಡ್ತಾ ಇದ್ರು. ಹಾಗಾಗಿ ಈ ಎರಡು ಸೀರಿಯಲ್ಗಳ ಟಿಆರ್ಪಿ ಕೂಡ ಜಾಸ್ತಿಯಾಗಿ ಭಾರಿ ಜನಪ್ರಿಯತೆಯನ್ನ ಪಡೆದುಕೊಂಡು ಜನರ ಮನಸ್ಸನ್ನ ಗೆದ್ವು. ರಾಧಾ ಮತ್ತು ಕೃಷ್ಣನ ನಡುವಿನ ನಿಷ್ಕಲ್ಮಶ ಪ್ರೀತಿ ಹಾಗೂ ಈ ಸೀರಿಯಲ್ನಲ್ಲಿ ನಟಿಸಿರೋ ಕಲಾವಿದರ ನಟನೆ ಎಲ್ಲರನ್ನೂ ಮೋಡಿ ಮಾಡ್ತು. ಅದರಲ್ಲೂ ಈ ಸೀರಿಯಲ್ನಲ್ಲಿ ನಟಿಸಿರೋ ರಾಧೆಯ ಪಾತ್ರ, ಆಕೆಯ ಸೌಂದರ್ಯ, ಅಭಿನಯ ಎಲ್ಲರ ಗಮನ ಸೆಳಿತು. ಎಲ್ಲರೂ ಈ ರಾಧೆಯನ್ನ ಇಷ್ಟಪಟ್ಟರು. ಹೀಗಾಗಿ ನಾವು ರೀಲ್ ರಾಧೆಯ ರಿಯಲ್ ಲೈಫ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಗೆ ಹೇಳ್ತೀವಿ. ಈ ರಾಧೆಯ ರಿಯಲ್ ಹೆಸರು ಮಲ್ಲಿಕಾ ಸಿಂಗ್. ವೃತ್ತಿಯಲ್ಲಿ ಮಾಡೆಲ್ ಮತ್ತು ಡ್ಯಾನ್ಸರ್. ಇವರು ಮಾಡೆಲ್ ಆಗಿದ್ದಾಗ ಈ ಸೀರಿಯಲ್ಗೆ ಅವಕಾಶ ಸಿಕ್ಕಿದೆ. ಇವರು ಮೊದಲನೇ ಬಾರಿಗೆ ನಟನೆ ಮಾಡಿದ್ದೆ ರಾಧಾಕೃಷ್ಣ ಸೀರಿಯಲ್ನಲ್ಲಿ. ಸೆಪ್ಟೆಂಬರ್ 15, 2000 ಇವರ ಹುಟ್ಟಿದ ದಿನ. ಇವರ ತವರೂರು ಜಮ್ಮು. ಇವರ ತಾಯಿ ಹೆಸರು ರೂಬಿ ಸಿಂಗ್. ಇವರು ತಮ್ಮ ಬಾಲ್ಯ ಶಿಕ್ಷಣವನ್ನ 7th Square Academy ಸ್ಕೂಲ್ನಲ್ಲಿ ಓದಿದ್ದಾರೆ. ಹಾಗೇನೆ ಕಾಲೇಜ್ನಲ್ಲಿ ಓದುವಾಗ ಸಂಜೆ ಕ್ಲಾಸ್ಗೆ ಹೋಗಿ ಡಿಗ್ರಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ರಾಧೆಗೆ ಇಷ್ಟವಾಗೋ ಕಲರ್ ಅಂದ್ರೆ ಅದು ರೆಡ್ ಕಲರ್. ಇವರಿಗೆ ಬೇರೆ ಬೇರೆ ಸ್ಥಳಗಳಿಗೆ ನೀಡಿ ಎಂಜಾಯ್ ಮಾಡೋದಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಯುರೋಪ್ ಇವರ ಫೇವ್ರೆಟ್ ಪ್ಲೇಸ್. ಈ ನಟಿ ಈ ಸೀರಿಯಲ್ಗೆ ತೆಗೆದುಕೊಳ್ಳೋ ಸಂಭಾವನೆ ಎಷ್ಟು ಗೊತ್ತಾ? ಒಂದು ಎಪಿಸೋಡ್ಗೆ 50,000 ರೂಪಾಯಿ ಅಂತೆ. ಇವರ ಒಟ್ಟು ಆಸ್ತಿಯ ಮೊತ್ತ ಸರಿಸುಮಾರು 5-6 ಕೋಟಿಗಳಿದೆಯಂತೆ. ಅಂದ್ರೆ ಕೋಟಿಗಳ ಒಡತಿ ಈ ರಾಧೆ. ದುರದೃಷ್ಟವಶಾತ್ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆಯನ್ನ ಕಳೆದುಕೊಂಡು ಇವರು ಬೆಳೆದಿದ್ದು ತಮ್ಮ ತಾಯಿ ಜೊತೆಲೆ. ಚಿಕ್ಕ ವಯಸ್ಸಿನವರಿರುವಾಗಲೇ ಇವರಿಗೆ ಡ್ಯಾನ್ಸ್ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇದ್ದಿದ್ರಿಂದ ತಾಯಿ ಡ್ಯಾನ್ಸ್ ಕ್ಲಾಸ್ ನಡೆಸೋದ್ರಿಂದ ತಾಯಿಯ ಶಾಲೆಯಲ್ಲೇ ಇವರು ಡ್ಯಾನ್ಸ್ ಕಲಿತಾರೆ. ವಿಶೇಷ ಅಂದ್ರೆ 10ನೇ ತರಗತಿಯಲ್ಲಿ ಇರುವಾಗಲೇ ಇವರಿಗೆ ರಾಧಾಕೃಷ್ಣ ಸೀರಿಯಲ್ಗೆ ನಟಿಸೋದಕ್ಕೆ ಅವಕಾಶ ಸಿಗುತ್ತೆ. ಈ ಅವಕಾಶ ಸಿಕ್ಕ ತಕ್ಷಣ ಮಲ್ಲಿಕಾ ಸಿಂಗ್ ಸೀರಿಯಲ್ನಲ್ಲಿ ನಟನೆ ಮಾಡೋದಕ್ಕೆ ಒಪ್ಕೊಂಡು ಈಗ ಕಿರುತೆರೆಯಲ್ಲಿ ಮಿಂಚುತ್ತಾ ಇದ್ದಾರೆ. ಸಿನಿಮಾಗಳಲ್ಲಿ ನಟನೆ ಮಾಡೋ ಅವಕಾಶ ಸಿಕ್ಕಿದ್ರು ಕೂಡ ಈಗ ಧಾರಾವಾಹಿಗಳಲ್ಲಿ ಬ್ಯುಸಿಯಾಗಿರೋದ್ರಿಂದ ಅದಕ್ಕೆ ಒಪ್ಕೊಂಡಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಬೆಳ್ಳಿ ತೆರೆಗೆ ಅವಕಾಶ ಸಿಕ್ಕಿ ಅಲ್ಲೂ ಕೂಡ ಮಿಂಚುತ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು.